ಒಂದು ರೆಸ್ಟೋರೆಂಟ್ ಅಲ್ಲಿ ಅದರ ಓನರ್ ರಾತ್ರಿ ಸಿಸಿಟಿವಿ ರೆಕಾರ್ಡಿಂಗ್ ಅಲ್ಲಿ ಬಿಟ್ಟು ಹೋಗಿದ್ದ. ಆಮೇಲೆ ಬೆಳಗ್ಗೆ ಆ ಓನರ್ ರೆಕಾರ್ಡ್ ಆಗಿರುವ ವಿಡಿಯೋ ನೋಡಿದ ಮೇಲೆ ಅವನಿಗೆ ಅವನ ಕಣ್ಣಿನ ಮೇಲೆ ನಂಬಿಕೆನೇ ಆಗಲಿಲ್ಲ. ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ಬರೀ ನಾವು ನೋಡಿದ್ದಷ್ಟೇ ಆಗ್ತಾ ಇಲ್ಲ, ಸುಮಾರು ಘಟನೆಗಳು ಈ ತರಾನು ಆಗುತ್ತೆ. ಇದನ್ನ ಮನುಷ್ಯ ಮೊದಲನೇ ಸಾರಿ ನೋಡಿದಾಗ ಇವನಿಗೆ ಇದರ ಮೇಲೆ ನಂಬಿಕೆನೇ ಆಗೋದಿಲ್ಲ. ಇವತ್ತು ನಾನು ಇದೇ ತರದ ಕೆಲವು ವಿಚಿತ್ರ ಘಟನೆಗಳನ್ನ ತೋರಿಸ್ತೀನಿ. ಇದನ್ನ ನೋಡಿದ ಮೇಲೆ ಇದನ್ನೆಲ್ಲ ನಂಬಲು ತುಂಬಾ ಕಷ್ಟವಾಗುತ್ತದೆ. ಈ ವಿಡಿಯೋನಲ್ಲಿ ನೋಡಿ. ಈ ವಿಡಿಯೋ 2017ರಲ್ಲಿ ಒಂದು ಆಫೀಸ್ ನ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿತ್ತು. ಇದರಲ್ಲಿ ಕೆಲವು ಈ ತರದ ವಿಚಿತ್ರ ಘಟನೆಗಳು ನಡೆದಿತ್ತು. ಇದನ್ನ ಎಕ್ಸ್ಪ್ಲೇನ್ ಮಾಡಲು ತುಂಬಾ ಕಷ್ಟವಾಗಿತ್ತು. ರಾತ್ರಿ 3:06 ಆಫೀಸ್ ಅಲ್ಲಿ ಈ ಜಾಗದಲ್ಲಿ ವಿಚಿತ್ರವಾದ ಕ್ಯಾಪ್ಚರ್ ನಡೆದಿತ್ತು. ಮೊದಲು ಈ ಕಾರಿಡೋರ್ ಅಲ್ಲಿ ಒಂದು ಡೋರ್ ಅದಷ್ಟಕದೇ ಓಪನ್ ಆಗಿ ಅದೇ ಮುಚ್ಚೋಯಿತು. ಅದಾದ ಮೇಲೆ ಇಲ್ಲಿ ಇರೋ ಡ್ರಾಯರ್ಸ್ ಅಲ್ಲಿ ಅದಷ್ಟಕದೇ ಅಲ್ಲಾಡಲು ಶುರುವಾಯಿತು. ಇದನ್ನ ನೋಡ್ತಾ ಇದ್ರೆ ಈ ತರ ಕಾಣಿಸುತ್ತೆ, ಇದನ್ನ ಯಾರಾದ್ರೂ ಕೈಯಿಂದ ಅಲ್ಲಾಡಿಸ್ತಾ ಇದ್ದಾರೇನೋ ಅಂತ. ಹಾಗೆ ಇದರಲ್ಲಿ ಒಂದು ಡ್ರಾ ಓಪನ್ ಆಗಿ ಅದರಿಂದ ಕೆಲವು ಫೈಲ್ಸ್ ಗಳು ಕೆಳಗಡೆ ಬಂದು ಬಿದ್ದೋಗುತ್ತೆ. ಕಡೆಗೆ ಈ ಭೂಮಿ ಮೇಲೆ ನಿಲ್ಸಿರೋ ವೆಟ್ ಫ್ಲೋರ್ ಬೋರ್ಡ್ ಜೋರಾಗಿ ದೂರ ಹೋಗಿ ಬಿದ್ದೋಗುತ್ತೆ. ಇದು ಈ ತರ ನೋಡಕ್ಕೆ ಕಾಣಿಸುತ್ತೆ, ಇದನ್ನ ಯಾರಾದ್ರೂ ಕಾಲಿಂದ ಜೋರಾಗಿ ಹೊಡೆದಿರೇನೋ ಹಾಗೆ ಕಾಣಿಸುತ್ತೆ. ಕೆಲವು ಫಾರೆನ್ಸಿಕ್ಸ್ ಎಕ್ಸ್ಪರ್ಟ್ ಇದನ್ನ ಟೆಸ್ಟ್ ಮಾಡಿದರು. ಇವರಿಗೆ ಈ ವಿಡಿಯೋನಲ್ಲಿ ಯಾವುದೇ ತರದ ಎಡಿಟಿಂಗ್ ಕಂಡು ಬರಲಿಲ್ಲ. ಆದ್ರೆ ಇದನ್ನ ನೋಡಿದ ಮೇಲೆ ಈ ರಿಸರ್ಚರ್ಸ್ ಕೂಡ ತುಂಬಾನೇ ಶಾಕ್ ಆಗಿದ್ರು. ಕಾಡು ಪ್ರಾಣಿಗಳು ಅದರ ಹೊಟ್ಟೆ ತುಂಬಲು ಬೇರೆ ಪ್ರಾಣಿಗಳನ್ನ ಹಿಡಿದು ತಿನ್ಬಿಡ್ತವೆ. ಕಾಡಲ್ಲಿ ಸಿಂಹ ಯಾವಾಗ್ಲೂ ಜಿಂಕೆ ಮೇಲೆ ಬೇಟೆ ಆಡಕ್ಕೆ ಕಾಯ್ಕೊಂಡಿರುತ್ತೆ. ಆದ್ರೆ ಈ ವಿಡಿಯೋ ನೋಡಿ, ಈ ವಿಡಿಯೋ ಇಂಟರ್ನೆಟ್ ಅಲ್ಲಿ ವೈರಲ್ ಆದಾಗ ಪ್ರಕೃತಿಯ ಆಪೋಸಿಟ್ಟೇ ಆಗೋಗಿತ್ತು. ಈ ಸಿಂಹ ಈ ಜಿಂಕೆಯ ಮರಿಯನ್ನ ಎಷ್ಟು ಕೇರ್ ಮಾಡುತ್ತೆ ಅಂದ್ರೆ, ಈ ಮರಿ ಸಿಂಹದೇ ಆಗಿರ್ಬೋದೇನೋ ಆ ತರ ನೋಡ್ಕೊಳ್ಳುತ್ತೆ. ಈ ಹೆಣ್ಣು ಸಿಂಹ ಇದನ್ನ ನೋಡ್ಕೊಳ್ಳೋ ಜೊತೆ ಬೇರೆ ಪ್ರಾಣಿಗಳಿಂದ ಕೂಡ ಕಾಪಾಡುತ್ತೆ. ಈ ವಿಡಿಯೋ ನೋಡಿದ ಮೇಲೆ ಎಲ್ಲಾ ಜನರು ಸೈಲೆಂಟ್ ಆಗ್ಬಿಡ್ತಾರೆ. ಇವತ್ತಿನ ಕಾಲದಲ್ಲಿ ಒಂದು ಮನುಷ್ಯ ಮತ್ತೊಬ್ಬ ಮನುಷ್ಯನಿಗೆ ಮೋಸ ಮಾಡ್ಬಿಡ್ತಾನೆ. ಆದ್ರೆ ಈ ವಿಡಿಯೋನಲ್ಲಿ ಮನುಷ್ಯರಿಗಿಂತ ಪ್ರಾಣಿಗಳಲ್ಲೇ ಜಾಸ್ತಿ ಮನುಷ್ಯತ್ವ ಕಾಣಿಸ್ತಾ ಇದೆ. ಒಂದು ರೆಸ್ಟೋರೆಂಟ್ ಮಾಲೀಕ ಅವನ ರೆಸ್ಟೋರೆಂಟ್ ಅಲ್ಲಿ ಬೆಳಗ್ಗೆ ಚೇರ್ ಗಳನ್ನ ಬಿದ್ದಿರೋ ತರ ನೋಡ್ತಾನೆ. ಆಮೇಲೆ ಅವನು ರಾತ್ರಿ ಶಿಫ್ಟ್ ಅವರಿಗೆ ಕರೆದು ಕೇಳ್ತಾನೆ. ಆಗ ಅವರು ಹೇಳ್ತಾರೆ, ಅವರು ರಾತ್ರಿ ಕೆಲಸ ಮುಗಿಸಿ ಎಲ್ಲಾ ಕ್ಲೀನ್ ಮಾಡಿ ಚೇರ್ ಗಳನ್ನ ಅದರ ಜಾಗದಲ್ಲಿ ಇಟ್ಟು ಹೋಗಿದ್ರು. ಈ ತರ ಹೇಳಿದ ಮೇಲೆ ಇದೆಲ್ಲ ನೋಡಿ ಆ ರೆಸ್ಟೋರೆಂಟ್ ಓನರ್ ಸಿಸಿಟಿವಿ ವಿಡಿಯೋವನ್ನ ನೋಡಲು ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಅದರಲ್ಲಿ ಒಂದು ವಿಚಿತ್ರವಾದ ದೃಶ್ಯ ನೋಡ್ತಾನೆ. ರಾತ್ರಿ ಸಮಯದಲ್ಲಿ ರೆಸ್ಟೋರೆಂಟ್ ಅಲ್ಲಿ ಯಾರು ಇರಲಿಲ್ಲ. ಆ ಸಮಯದಲ್ಲಿ ಒಂದು ಟೇಬಲ್ ನ 3 ಚೇರುಗಳು ಅದಷ್ಟಕದೇ ಭೂಮಿ ಮೇಲೆ ಬೀಳಲು ಸ್ಟಾರ್ಟ್ ಆಗುತ್ತೆ. ಅದರ ಜೊತೆ ಆ ಟೇಬಲ್ ನಲ್ಲಿ ಇಟ್ಟಿದ್ದ ಸಾಮಾನುಗಳು ಕೂಡ ಬಿದ್ದೋಗುತ್ತೆ. ಇದನ್ನ ನೋಡಿದ ನಂತರ ಈ ರೆಸ್ಟೋರೆಂಟ್ ಅಲ್ಲಿ ಒಂದು ಭಯ ಶುರು ಆಗೋಯ್ತು. ಹಾಗೆ ಈ ವಿಡಿಯೋ ಇಂಟರ್ನೆಟ್ ಅಲ್ಲಿ ತುಂಬಾ ವೈರಲ್ ಆಗೋಯ್ತು. ಆದ್ರೆ ಇವತ್ತಿನವರೆಗೂ ಈ ಅನ್ಯಾಚುರಲ್ ಆಕ್ಟಿವಿಟಿಗೆ ಯಾರು ಎಕ್ಸ್ಪ್ಲೈನ್ ಮಾಡಲು ಆಗಲಿಲ್ಲ. ರಾತ್ರಿ ಸಮಯದಲ್ಲಿ ವಿಚಿತ್ರವಾದ ಕನಸುಗಳು ಬೀಳೋದು ಸಾಮಾನ್ಯ. ಆದ್ರೆ ಈ ವ್ಯಕ್ತಿ ಹೇಳೋ ಪ್ರಕಾರ ಈತನಿಗೆ ರಾತ್ರಿ ಸಮಯದಲ್ಲಿ ವಿಚಿತ್ರವಾದ ಸಮಸ್ಯೆಗಳು ಕಂಡು ಬರುತ್ತದೆ. ಈ ವ್ಯಕ್ತಿ ಇದರ ಬಗ್ಗೆ ಯಾರಿಗಾದ್ರೂ ಹೇಳ್ತಾ ಇದ್ರೆ ಕೇಳ್ದವರೆಲ್ಲ ಈತನ ಬಗ್ಗೆ ಕಾಮಿಡಿ ಮಾಡ್ತಾ ಇದ್ರು, ಮತ್ತು ಇದು ನಿನ್ನ ಮೂಢನಂಬಿಕೆ ಅಂತಾನು ಹೇಳ್ತಿದ್ರು. ಒಂದು ದಿವಸ ಈ ವ್ಯಕ್ತಿ ಮಲಗುವ ಮುಂಚೆ ಈತನ ರೂಮ್ ಅಲ್ಲಿ ಕ್ಯಾಮೆರಾವನ್ನ ರೆಕಾರ್ಡ್ ಹಾಕಿ ಮಲಗಿದ್ದ. ಆಮೇಲೆ ಈ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ್ದನ್ನ ನೋಡಿ ಈತನಿಗೆ ನಂಬಿಕೆ ಆಗಲಿಲ್ಲ. ರಾತ್ರಿಯಲ್ಲಿ ಈತನ ವಿಂಡೋಸ್ ಅಲ್ಲಿ ಹಾಕಿರುವ ಪರದೆ ಅದಷ್ಟಕದೇ ಓಪನ್ ಆಗೋಯ್ತು. ಹಾಗೆ ಇದು ಯಾವ ತರ ಕಾಣಿಸಿತ್ತು ಅಂದ್ರೆ, ಅದನ್ನ ಯಾರಾದ್ರೂ ಓಪನ್ ಮಾಡೋ ತರ ಕಾಣಿಸ್ತಿತ್ತು. ಹಾಗೆ ನೋಡ್ತಾ ಹಾಗೆ ಇವನಿಗೆ ಈ ತರ ಕಾಣಿಸಿತ್ತು, ಇವನ ಕಿಟಕಿಯಿಂದ ಇವನಿಗೆ ಯಾರೋ ಇಣುಕಿ ನೋಡೋ ತರ ಕಾಣಿಸ್ತಿತ್ತು. ಅದಾದ ಮೇಲೆ ಅವನ ಬ್ಲಾಂಕೆಟ್ ಅದಷ್ಟಕದೇ ಇಳಿದು ಹೋಯ್ತು. ಅದು ಯಾರಾದ್ರೂ ಬೇಕಾಗಿ ಅವನ ಬ್ಲಾಂಕೆಟ್ ಎಳಿಯೋ ಹಾಗೆ. ಆದ್ರೆ ಈ ವ್ಯಕ್ತಿ ಮಲ್ಕೊಂಡಿದ್ದ. ಇವನಿಗೆ ಇದರ ಬಗ್ಗೆ ಬೆಳಗ್ಗೆ ಗೊತ್ತಾಯ್ತು. ಇವನು ಇದೆಲ್ಲ ಕ್ಯಾಮೆರಾದಲ್ಲಿ ನೋಡಿದ ನಂತರ ಆ ದಿನದ ನಂತರ ಆ ಹುಡುಗ ಆ ಮನೆಯಲ್ಲಿ ಯಾವಾಗಲೂ ಹೋಗಲಿಲ್ಲ. ಇದು ಅಮೆರಿಕಾದಲ್ಲಿ ಇರುವ ಒಂದು ಕೆರೆ. ಇದನ್ನ ಲಾಸ್ಟ್ ಲೇಕ್ ಅಂತಾನು ಕರೀತಾರೆ. ಈ ಕೆರೆಯ ಒಂದು ಈ ತರದ ವಿಚಿತ್ರ ರಹಸ್ಯ ಇದೆ. ಇದನ್ನ ನೋಡಿದ ನಂತರ ಮನುಷ್ಯನ ಮೆದುಳು ಓಡೋದೇ ಇಲ್ಲ. ಈ ಕೆರೆ 85 ಎಕರೆಯಲ್ಲಿ ಅರಳಿದೆ ಮತ್ತು 9 ಅಡಿ ಹಳ್ಳವಾಗಿದೆ. ಆದ್ರೆ ಬೇಸಿಗೆ ಕಾಲದಲ್ಲಿ ಈ ಕೆರೆ ಆಟೋಮೆಟಿಕ್ ಮಾಯವಾಗೋಗುತ್ತದೆ. ಈ ಕೆರೆ ಇರೋ ಜಾಗದಲ್ಲಿ ಬೇಸಿಗೆ ಕಾಲದಲ್ಲಿ ಗ್ರೀನ್ ಹಸಿರು ಹುಲ್ಲು ಬೆಳೆದು ಬಂದ್ಬಿಡುತ್ತದೆ. ಇದನ್ನ ನೋಡಿದ್ರೆ ಇಲ್ಲಿ ನೀರು ಇರುತ್ತೆ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ. ಇದನ್ನ ಕಂಡು ಹಿಡಿಯುವಾಗ ಮೊದಲು ಸೈಂಟಿಸ್ಟ್ ಗಳಿಗೆ ಈ ತರ ಅನ್ಸಿತ್ತು,
ಇದು ಮಂಜುಗಡ್ಡೆ ಟೆಂಪರೇಚರ್ ಇಂದ ಕರಗಿ ಬರುವ ತರ ನೀರು ಹಾಗೆ. ಆಮೇಲೆ ಅವರಿಗೆ ರಿಯಲೈಸ್ ಆಗುತ್ತೆ, ಬೇಸಿಗೆ ಕಾಲದಲ್ಲಿ ಕೂಡ ಇಲ್ಲಿ ಇಷ್ಟು ಟೆಂಪರೇಚರ್ ಇರೋದಿಲ್ಲ. ಈ ಟೆಂಪರೇಚರ್ ಇಂದ ಈ ಕೆರೆನೆ ಮಾಯ ಆಗೋ ತರ ಸೈಂಟಿಸ್ಟ್ ಗಳ ಅನುಮಾನ. ಇಷ್ಟು ನೀರು ಖಾಲಿ ಆಗ್ಬೇಕಂದ್ರೆ ಸುಮಾರು ಟೆಂಪರೇಚರ್ ಬೇಕಾಗುತ್ತದೆ, ಆದ್ರೆ ಇಷ್ಟು ಟೆಂಪರೇಚರ್ ಈ ಇಲಾಖೆಯಲ್ಲಿ ಇರೋದೇ ಇಲ್ಲ. ಆಮೇಲೆ ಕಡೆಗೆ ಇವರಿಗೆ ಗೊತ್ತಾಗುತ್ತೆ ಈ ನೀರು ಹೇಗೆ ಮಾಯವಾಗುತ್ತೆ ಅಂದ್ರೆ, ಈ ಕೆರೆಯ ಮಧ್ಯದಲ್ಲಿ ಎರಡು ಲಾವಾ ಹೋಲ್ ಗಳಿರುತ್ತದೆ. ಈ ಹೋಲ್ಸ್ ಕಾರಣದಿಂದ ಈ ನೀರೇನೋ ಖಾಲಿ ಆಗ್ಬಿಡುತ್ತೆ, ಆದ್ರೆ ಈ ಕೆರೆಯಲ್ಲಿ ಇರೋ ಲಕ್ಷಾಂತರ ಲೀಟರ್ ನೀರು ಎಲ್ಲಿ ಹೋಗುತ್ತೆ ಅನ್ನೋ ಮಿಸ್ಟ್ರಿ ಇವತ್ತಿನವರೆಗೂ ಯಾರು ಸಾಲ್ವ್ ಮಾಡಲಿಲ್ಲ. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ. ನೀವೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇರ್ತೀರಾ, ಆದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಮೋಟಿವೇಶನ್ ಸಿಗುತ್ತದೆ.